ಒಂದು ಕಾಲದಲ್ಲಿ ಕೂಲಿಯಾಗಿದ್ದ ವ್ಯಕ್ತಿ ಹೇಗೆ ಭಾರತದ ಅತಿದೊಡ್ಡ ಪುಸ್ತಕ ಸರಪಳಿಗಳನ್ನು ಸ್ಥಾಪಿಸ್ತಾರೆ. 1960 ಆರಂಭದಲ್ಲಿ ತಮ್ಮ ಕುಟುಂಬದ ಜೊತೆ ವಲಸೆ ಬಂದ ಸುರೇಶ ಅವರು ಬೆಂಗಳೂರಿನಲ್ಲಿ 10x10 ಸ್ಕ್ವೇರ್ ಫೀಟ್ನಲ್ಲಿ ಒಂದು ಪುಟ್ಟ ಅಂಗಡಿಯಲ್ಲಿ ತಮ್ಮ ಗಮನಾರ್ಹ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ. 10x10ನಲ್ಲಿ ಶುರು ಮಾಡಿದ ಆ ಪುಸ್ತಕದ ಅಂಗಡಿ ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪುಸ್ತಕದ ಅಂಗಡಿ. ಬೇರೆ ಯಾವುದೂ ಅಲ್ಲ, ಸಪ್ನಾ ಬುಕ್ ಹೌಸ್. ಸಪ್ನಾ ಬುಕ್ ಹೌಸ್ ರಾಜ್ಯಾದ್ಯಂತ 19 ಶಾಖೆಗಳನ್ನು ಹೊಂದಿದೆ. ಅವರ ಜೀವನವನ್ನು ಹಿಂತಿರುಗಿ ನೋಡಿದ್ರೆ ಸುರೇಶ್ ಅವರು ಇಂಡಿಯನ್ ಆಂಟ್ರಪ್ರನರ್ ಆಗಿ ದೊಡ್ಡ ಯಶಸ್ಸನ್ನು ಪಡೆದಿದ್ದಾರೆ. ಮುಂಬೈನ ಘಾಟ್ಕೋಪರ್ನಲ್ಲಿ 3 March 1938 ಜನಿಸಿದ ಸುರೇಶ್ ಅವರು ತಮ್ಮ ಬಾಲ್ಯದ ಮಹತ್ವದ ಭಾಗವನ್ನು ತಮ್ಮ ಕುಟುಂಬವನ್ನು ಪೋಷಿಸೋಕೆ ಅಂತ ಮುಡುಪಾಗಿಟ್ಟಿದ್ರು. ಅವರ ತಂದೆ ಛಗನ್ಲಾಲ್ ಮುಂಬೈನ ಕಲ್ಬಾದೇವಿಯಲ್ಲಿ ಹತ್ತಿ ವಿನಿಮಯ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ರು. ಶಿಕ್ಷಣದ ಬಗ್ಗೆ ಅವರ ಆಸಕ್ತಿಯ ಹೊರತಾಗಿಯೂ ಸಾಧ್ಯವಾದಾಗೆಲ್ಲ ಸುರೇಶ್ ಅವರು ಕಾಟನ್ ಎಕ್ಸ್ಚೇಂಜ್ನಲ್ಲಿ ತಂದೆಗೆ ಸಹಾಯ ಮಾಡ್ತಿದ್ರು. ಫಸ್ಟ್ ಕ್ಲಾಸ್ನಲ್ಲಿ ಮೆಟ್ರಿಕ್ಯುಲೇಷನ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಕಾಲೇಜ್ಗೆ ಸೇರ್ತಾರೆ. ಮನೆಯಲ್ಲಿ ಬಡತನದ ಭೂತ ಬೆನ್ನು ಹತ್ತಿದ ಕಾರಣ ಸುರೇಶ್ ತನ್ನ ಶಿಕ್ಷಣವನ್ನು ತ್ಯಜಿಸಿ ಸೋಪುಗಳಿಂದ ಹಿಡಿದು ಮುತ್ತುಗಳವರೆಗೆ ನಗರದ ಶ್ರೀಮಂತ ಕುಟುಂಬಗಳಿಗೆ ವಿವಿಧ ವಸ್ತುಗಳನ್ನು ಡೆಲಿವರಿ ಮಾಡ್ತಾರೆ. ಸುರೇಶ್ ಅವರಿಗೆ ಘಾಟ್ಕೋಪರ್ ರೈಲ್ವೆ ಸ್ಟೇಷನ್ನ ಸ್ಟೇಷನ್ ಮಾಸ್ಟರ್ನ ಪರಿಚಯವಾಗುತ್ತೆ. ತನ್ನ ಸಂಸಾರ ಸಾಕೋದಿಕ್ಕೆ ಸುರೇಶ್ ಪಡ್ತಿದ್ದ ಕಷ್ಟ ಗಮನಿಸಿದ ಸ್ಟೇಷನ್ ಮಾಸ್ಟರ್ ಊರೂರು ಸುತ್ತುತ್ತಾ ಕೆಲಸ ಮಾಡೋದಕ್ಕಿಂತ ಸ್ಟೇಷನ್ನಲ್ಲೇ ಕೆಲಸ ಮಾಡೋದಕ್ಕೆ ಸೂಚಿಸ್ತಾರೆ. ಸುರೇಶ್ ಅವರು ತಮ್ಮ ಹಿಂದಿನ ಕೆಲಸಕ್ಕೆ ಫುಲ್ ಸ್ಟಾಪ್ ಇಟ್ಟು ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿಯಾಗಿ ಪೂರ್ಣ ಪ್ರಮಾಣದ ಕೆಲಸಕ್ಕೆ ಸೇರ್ತಾರೆ. ಇವರ ಹಠ ಛಲ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಸ್ವಲ್ಪ ದಿನಗಳ ನಂತರ ಅದೇ ಘಾಟ್ಕೋಪರ್ ಡಿವಿಷನ್ನಲ್ಲಿ ಮುಂಬೈ ಕೂಲಿ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿ ಬಡ್ತಿ ಪಡಿತಾರೆ. ಇದಾದ ನಂತರ ತುಳಸಿ ಶಾ ಎಂಬ ಉದ್ಯಮಿ ನಡೆಸುತ್ತಿದ್ದ ಪಾಕೆಟ್ ಬುಕ್ ವಿತರಣಾ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಮಾಸಿಕವಾಗಿ 75 ರೂಪಾಯಿ ಭತ್ಯದೊಂದಿಗೆ ದಲಾಲ್ ಸ್ಟ್ರೀಟ್ನಲ್ಲಿರೋ ಕಚೇರಿಯಲ್ಲಿ 15 ಗಂಟೆಗಳ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಿದ್ರು. ಸುರೇಶ್ ಅವರ ಕಠಿಣ ಪರಿಶ್ರಮವನ್ನು ನೋಡಿದ ತುಳಸಿ ಶಾ ಇವರನ್ನು ಸಹಾಯಕ ವ್ಯವಸ್ಥಾಪಕರನ್ನಾಗಿ ಮಾಡ್ತಾರೆ ಮತ್ತು 1960ರ ದಶಕದ ಆರಂಭದಲ್ಲಿ ಇವರನ್ನು ಬೆಂಗಳೂರು ಕಂಪನಿಯ ಶಾಖೆಗೆ ವರ್ಗಾಯಿಸ್ತಾರೆ. ತಮ್ಮ ಪತ್ನಿ ಭಾನುಮತಿ ಮತ್ತು 2 ವರ್ಷದ ಮಗ ನಿತಿನ್ ಅವರೊಂದಿಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಈ ಶಾಖೆಯನ್ನು ಬೆಳೆಸೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಸಮಯ ಕಳೆದಂತೆ ತುಳಸಿ ಶಾ ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಬೆಳೆಯೋದಕ್ಕೆ ಶುರು ಆಗುತ್ತೆ. ಕಷ್ಟಪಡ್ತಿದ್ದ ಗಂಡನಿಗೆ ಭಾನುಮತಿ ಅವರ ಗಂಡನಿಗೆ ಸ್ವಂತ ಉದ್ಯಮವನ್ನು ಪ್ರಾರಂಭಿಸೋದಕ್ಕೆ ಸೂಚಿಸ್ತಾರೆ. ಕೈಯಲ್ಲಿದ್ದ ಕೆಲಸನ ಬಿಟ್ಟು ಸ್ವಂತ ವ್ಯಾಪಾರ ಶುರು ಮಾಡೋದು ಅಪಾಯ ಅಂತ ಗೊತ್ತಿದ್ರೂ ಹೆಂಡತಿಯ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿ ಸುರೇಶ್ ಅವರು 1967 ಬೆಂಗಳೂರಿನ ಗಾಂಧಿನಗರದಲ್ಲಿ ಸಪ್ನಾ ಬುಕ್ ಹೌಸನ್ನು ಪ್ರಾರಂಭಿಸ್ತಾರೆ. 10x10 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಕೇವಲ 100 ಪುಸ್ತಕಗಳೊಂದಿಗೆ ತಮ್ಮ ಸ್ವಂತ ಪುಸ್ತಕದ ಅಂಗಡಿಯನ್ನು ಪ್ರಾರಂಭಿಸ್ತಾರೆ. ಸುರೇಶ್ ಅವರು ಮಾರಾಟ ಮಾಡಿದ ಮೊದಲ ಪುಸ್ತಕ ಲಿಲ್ಲಿಪುಟ್ ಪಾಕೆಟ್ ಡಿಕ್ಷನರಿ. 1967ರಿಂದ 1977ರವರೆಗೆ ವ್ಯವಹಾರದ ಜ್ಞಾನವನ್ನು ಸಂಪಾದಿಸ್ತಾರೆ. ಬಿಡುವಿಲ್ಲದಂತೆ ಅಂಗಡಿಯಲ್ಲಿ ದುಡಿತಾರೆ. ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ತಾರೆ. ಕೆಲವು ವರ್ಷಗಳ ನಂತರ 1200 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಗಾಂಧಿನಗರದಲ್ಲಿ ತಮ್ಮ ಮೊದಲ ಚಿಲ್ಲರೆ ಮಾರಾಟ ಮಳಿಗೆಯನ್ನು ಶುರು ಮಾಡ್ತಾರೆ. ಅಂದಿನಿಂದ ಈ ದಿನದ ತನಕ ಸಪ್ನಾ ಬುಕ್ ಹೌಸ್ ಹಿಂತಿರುಗಿ ನೋಡೇ ಇಲ್ಲ. ಅವರ ವ್ಯವಹಾರ ದೊಡ್ಡ ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿರೋ ಕೊಡುಗೆ. ಅವರು ಕರ್ನಾಟಕದವರಲ್ಲದಿದ್ದರೂ ಕನ್ನಡಕ್ಕೆ ಅವರು ನೀಡಿರೋ ಕೊಡುಗೆ ಅಪಾರ. ಶಿವರಾಮ್ ಕಾರಂತರು, ಕೆಎಸ್ ನಿಸಾರ್ ಅಹಮದ್ ಮತ್ತು ಇತರರ ಸಂಪೂರ್ಣ ಕೃತಿಗಳ ಆವೃತ್ತಿಗಳನ್ನು ಸುರೇಶ್ ಅವರು ಪ್ರಕಟಿಸಿದ್ದಾರೆ. ಕುಂವೀರಭದ್ರಪ್ಪ ಅವರ ಹಲವಾರು ಕೃತಿಗಳನ್ನು ಸತತವಾಗಿ ಪ್ರಕಟಿಸಿದ್ದಾರೆ. ಸುರೇಶ್ ಅವರು ಕನ್ನಡ ಸಾಹಿತ್ಯಕ್ಕೆ ಮತ್ತು ಕನ್ನಡ ಲೇಖಕರಿಗೆ ಮೊದಲ ಪ್ರಾಮುಖ್ಯತೆ ನೀಡಿದ್ದಾರೆ. ಸಪ್ನಾದ ಶಾಖೆಗಳು ರಾಜ್ಯದ ಲೇಖಕರ ವ್ಯಾಪಕ ಶ್ರೇಣಿಯ ಪುಸ್ತಕಗಳನ್ನು ಆಯೋಜಿಸ್ತಾರೆ. 2011 55ನೇ ಕರ್ನಾಟಕ ರಾಜ್ಯೋತ್ಸವ ದಿನವನ್ನು ಗುರುತಿಸೋದಕ್ಕೆ ಸಪ್ನಾ ಬುಕ್ ಹೌಸ್ 55 ಪುಸ್ತಕಗಳನ್ನು ಕನ್ನಡದಲ್ಲಿ ಬಿಡುಗಡೆ ಮಾಡುತ್ತೆ. ಸಪ್ನಾ ಇಂದು ಪುಸ್ತಕಗಳ ಸಮಾನಾರ್ಥಕ ಬ್ರ್ಯಾಂಡ್ ಹೆಸರು.
ಒಂದೇ ಸೂರಿನಡಿ ವಿವಿಧ ವಿಷಯಗಳ ಕುರಿತು 100,000 ಹೆಚ್ಚು ಶೀರ್ಷಿಕೆಗಳನ್ನು ಕಾಣುವ ಏಕೈಕ ಸ್ಥಳ. ಸಪ್ನಾ ಬುಕ್ ಹೌಸ್ ಅನ್ನ ಸುರೇಶ್ ಅವರ ಮುಂದಿನ ಪೀಳಿಗೆ ಮುಂದುವರಿಸಿಕೊಂಡು ಬಂದಿದೆ. ಅವರ ವ್ಯವಹಾರ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪಠ್ಯಪುಸ್ತಕಗಳನ್ನು ಮಾರಾಟ ಮಾಡೋದ್ರ ಮೇಲೆ ಕೇಂದ್ರೀಕರಿಸಿದೆ. ಸಮಯದೊಂದಿಗೆ ಚಲಿಸೋ ಸಪ್ನಾ ಇ ಕಾಮರ್ಸ್ ವ್ಯವಹಾರಕ್ಕೂ ವಿಸ್ತರಿಸಿದೆ. ಸಪ್ನಾ ಬುಕ್ ಹೌಸ್ನ ಸಂಸ್ಥಾಪಕರಾದ ಸುರೇಶ್ ಅವರು ಕೋವಿಡ್ನಿಂದ ಮೃತಪಟ್ಟಿದ್ದಾರೆ. ರೈಲ್ವೆ ಕೂಲಿಯಾಗಿ ಜೀವನವನ್ನು ಪ್ರಾರಂಭಿಸಿ ಅದೇ ಬಾಂಬೆ ಕೂಲಿ ಅಸೋಸಿಯೇಷನ್ನಲ್ಲಿ ಅಧ್ಯಕ್ಷರಾಗಿ ಮೆಜೆಸ್ಟಿಕ್ನಲ್ಲಿ ಸಪ್ನಾ ಪ್ರಾರಂಭಿಸಿ ಕನ್ನಡ ಬರಹಗಾರರ ಪುಸ್ತಕವನ್ನು ಪ್ರಕಟಿಸಿ ಕನ್ನಡಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿ ಹೊರಟಿದ್ದಾರೆ. ಪುಸ್ತಕಗಳ ಮೇಲಿನ ತಮ್ಮ ಪ್ರೀತಿ ಮತ್ತು ಪರಿಶ್ರಮದಿಂದ ಅವರ ಕುಟುಂಬದ ಭವಿಷ್ಯವನ್ನು ಬದಲಾಯಿಸಿದ್ದಾರೆ. ಸಪ್ನಾ ಬುಕ್ ಹೌಸ್ ಇಂಡಿಯಾಸ್ ಲಾರ್ಜೆಸ್ಟ್ ಬುಕ್ ಚೈನ್. ಬಡವನಾಗಿ ಹುಟ್ಟೋ ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು. ಇದು ಪುಸ್ತಕ ಪ್ರೇಮಿಗಳ ಅಚ್ಚುಮೆಚ್ಚಿನ ಸಪ್ನಾ ಬುಕ್ ಹೌಸ್ನ ಕತೆ.